ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಅಂದಾಗೆ ಸ್ನೇಹಿತರೆ, ನನ್ನ ಜೀವನ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದೆ. ನನ್ನ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳ ಬಗ್ಗೆ, ನಾನು ಯಾಕೆ ಮನೆಯಿಂದ ಹೊರಗಡೆ ಬರಬೇಕಾಯಿತು ಅನ್ನೋದ್ರ ಬಗ್ಗೆ ಖಂಡಿತ ಮಾತಾಡ್ತಾ ಇದ್ದೆ. ಈಗ ಖಂಡಿತವಾಗ್ಲೂ ಅದರ ಮುಂದುವರಿದ ಭಾಗವನ್ನು ಮಾತಾಡ್ತಾ ಇದ್ದೀನಿ. ಕಮೆಂಟ್ ಹಾಕಿದ್ರಿ, ನಿಮಗೆ ಖಂಡಿತ ಕೋಪ ಬರಲ್ಲ ಅಂತ. ನಾನು ಹೆಣ್ಮಗಳು, ನಾನು ಕೋಪ ಬರದೇ ಇರುತ್ತಾ? ಖಂಡಿತ ಬರುತ್ತೆ. ಅದು ಆದರೆ ಸಮಯ, ಸಂದರ್ಭ, ಸನ್ನಿವೇಶಗಳು ನಮ್ಮನ್ನು ಕಟ್ಟಾಕುತ್ತೆ. ಆದರೆ ನನಗೆ ಕೋಪ ಬಂದಾಗ ನಾನು ಮಾತಾಡಿದ್ದೀನಿ, ಮಾತಾಡದೆ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಮಾತಾಡದೆ ಮೌನಿ ಅಂತೂ ಖಂಡಿತ ಅಲ್ಲ. ಒಂದು ಸಲ ಅವ್ರು 10 ಮಾತಾಡಿದ್ರೆ ನಾನು ಒಂದೇ ಮಾತಿಗೆ 10 ಉತ್ತರನ ನಾನು ಕೊಟ್ಟಿರ್ತೀನಿ. ಆ ಥರ ನಾನು. ಅವರು ತುಂಬಾ ಯಾವ ರೀತಿ ಅಂತಂದರೆ, ನಾನು ಪ್ರೆಗ್ನೆನ್ಸಿ ಆದಮೇಲೆ ನನ್ನ ಹೊಟ್ಟೆಯಲ್ಲಿರುವ ಮಗುನ ಯಾವ ರೀತಿ ಆಳ್ಕೆ ಮಾಡ್ತಾಯಿದ್ರು ಅಂತ ಹೇಳ್ತೀನಿ. ಮೌನರಾಗ ಫಿಲಮ್ ಅಂಬರೀಷ್ ಅವ್ರದ್ದು ಬರ್ತಾ ಇತ್ತು ಉದಯ ಟಿ ವಿನಲ್ಲಿ. ಉದಯ ಟಿ ವಿನಲ್ಲೂ ಈ ಟಿ ವಿನಲ್ಲೂ ಅವತ್ತು ಸಂಡೆ ಪಿಕ್ಚರ್ ಹಾಕಿದ್ರು. ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನೋಡ್ತಾ ಕೂತಿದ್ದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಅವರು ಸಹ ಟಿ ವಿ ನೋಡ್ತಾ ಕೂತಿದ್ರು. ಒಂದೇ ಮಾತಂದರು, ಸೋದರ ಮಾವನಿಗೆ ಮದುವೆ ಮಾಡಿಕೊಂಡ್ರೆ ನಿನಗೂ ಅದೇ ಥರನೇ ಉಡೋದು, ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಿರಲ್ಲ ಅಂತ ಹಂಗಿಸ್ತಾ ಇದ್ರು. ಯಾರಾದರೂ ಪ್ರೆಗ್ನೆಂಟ್ ಇರೋ ಹೆಣ್ಮಗಳಿಗೆ ಆ ಥರ ಯಾರಾದರೂ ಹೇಳ್ತಾರಾ? ಯಾರಾದರೂ ಮನಸ್ಸು ನೋವು ಕೊಡ್ತಾರಾ? ನೀವೇ ಹೇಳಿ. ಅದು ಒಂದು ಸಲ ಅಂದರೆ ಪರವಾಗಿಲ್ಲ, ಪ್ರತಿ ಸಲನೂ ಅವ್ರಿಗೆ ಏನಾದರೂ ಮನಸ್ಸು ನೋವಾದಾಗ, ಕೆಲಸ ಜಾಸ್ತಿ ಆದಾಗ, ನಾನು ಬೈಬೇಕು ಅಂತಂದಾಗ, ಅಥವಾ ಅವ್ರ ಕಡೆ ಸಂಬಂಧಿಕರನ್ನ ನಾನು ಮನೆಯವ್ರಿಗೆ ಮದುವೆ ಮಾಡಿಕೊಂಡಿಲ್ಲ ಅನ್ನೋದೇನಾರ ನೆನಪು ಬಂದಾಗ ಕುಂಟಾಗ ಓಡಬೇಕು, ಕುರುಡಾಗಿ ಓಡಬೇಕು, ಒಂದು ಕೈ ಸ್ವತ್ತವಾಗಿ ಓಡಬೇಕು, ಮಗು ಕಣ್ಣಿಲ್ಲದೆ ಉಡಬೇಕು, ಈ ಥರ ಒಂದು ಮಾತುಗಳನ್ನು ಆಡ್ತಾಯಿದ್ರು. ಅದನ್ನು ಯಾರಾದರೂ ಹೊಟ್ಟೆ ಕಿಚ್ಕಾಡ್ತಾರ? ಖಂಡಿತ ಇಲ್ಲ. ಅವ್ರು ಆಡೋ ಮಾತುಗಳು ಉಡಲೇಬೇಕು ಅನ್ನೋ ಮಾತುಗಳು, ಅವಳಿಗೆ ಅದೇ ಥರನೇ ಹಾಕಬೇಕು ಅಂತ ಶಾಪ ಹಾಕ್ತಾ ಇರೋ ಆಗಿತ್ತು. ಈ ಥರ ಶಾಪ ಎಲ್ಲ ಹಾಕಿದ್ಮೇಲೆ ನನಗೇನು ಯಾವುದೇ ರೀತಿ ಶ್ರೀಮಂತ ಅಲ್ಲಿ ಏನೇ ಇರಲಿ ನನಗೆ ಮಾಡಲಿಲ್ಲ. ಕಾರಣ ಏನಂದರೆ, ನನ್ನ ತಾಯಿ ಮನೆಯಲ್ಲಿ ಇರಲಿಲ್ಲ, ಯಾರಿಗೂ ಒಂಥರ ಬೇಡವಾಗಿರೋಳು ನಾನು. ಈಗ ಅವ್ರು ದೊಡ್ಡವ್ರಿಗೆ ತಿರುಗೆಲ್ಲ ಶ್ರೀಮಂತ ಮಾಡಿದ್ರು, ಅವ್ರಿಗೆಲ್ಲ ಒಳ್ಳೊಳ್ಳೆ ಒಂದು ಎಲ್ಲ ರೀತಿಯ ಒಂದು ಶಾಸ್ತ್ರಗಳು, ಸಂಪ್ರದಾಯಗಳು ಎಲ್ಲ ನಡೆದು, ನನಗೆ ಮಾತ್ರ ಯಾವುದನ್ನು ಮಾಡಲಿಲ್ಲ. ಇಲ್ಲೇ ಇದ್ದೆ, ಮನೇಲೇ ಇದ್ದು ನಮ್ಮ ಚಿಕ್ಕಮ್ಮನ ಮಗಳ ಮದುವೆ, ಒಂದು ಎಂಗೇಜ್ಮೆಂಟ್ ದಿನ ನನ್ನ ಮಗ, ದೊಡ್ಡ ಮಗ ಹುಟ್ಟಿದ. ದೊಡ್ಡ ಮಗ ಹುಟ್ಟಿದ ಮೇಲೆ ನನ್ನ ಚಿಕ್ಕಮ್ಮನೆ ಕರ್ಕೊಂಡು ಬಾಣಂತನ ಮಾಡಿದ್ದಾರೆ. ಚೆನ್ನಾಗಿ ಬಾಣಂತನ ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು ನನ್ನನ್ನು. ಅದ್ರ ಬಗ್ಗೆ ಎರಡು ಮಾತಾಡೋದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮನವರಾದರು, ಚಿಕ್ಕಪ್ಪ ಬೇರೆಯವರು, ಆದರೆ ಅವ್ರ ಮನಸ್ಸಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಕಪ್ಪು ಒಂದು ಏನು ಹೇಳ್ತಾರಲ್ಲ, ಆ ಸಾಸಿವೆ ಕಾಳಷ್ಟು ಒಂದು ಸಣ್ಣದು ಒಂದು ಅವ್ರು ನನ್ನ ಮೇಲೆ ಒಂದು ಭೇದ ಭಾವವನ್ನು ತೋರಿಸಲಿಲ್ಲ. ಅಷ್ಟು ನನ್ನ ತುಂಬ ಚಂದವಾಗಿ ನೋಡಿಕೊಂಡ್ರು ಅವರ ಮಕ್ಕಳು ಅಷ್ಟೇ. ಇವತ್ತಿಗೂ ಅವರು ಚೆನ್ನಾಗಿರಲಿ, ಎಲ್ಲೇ ಇದ್ದರು, ಹೇಗೆ ಇದ್ದರೂ ಚೆನ್ನಾಗಿರಲಿ, ಭಗವಂತ ಅವ್ರು ಬಂದಿರೋ ಕಷ್ಟನೆಲ್ಲ ಬಗೆಹರಿಸಿ ಒಳ್ಳೇದು ಮಾಡಲಿ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಇದ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಆದರೆ ಇಷ್ಟೆಲ್ಲ ನನ್ನ ಮದುವೆ ನನ್ನ ಮಧ್ಯದಲ್ಲಿ ನನ್ನ ಮನೆ ಆಲ್ರೆಡಿ ಪಾಯ ಎಲ್ಲ ತೆಗೆದು ಅದಕ್ಕೆ ಗೋಡೆ ಎಲ್ಲ ಹಾಕಿ RCC ಹಾಕಿಸಿ ಎಲ್ಲ ಆಗಿತ್ತು. ನನ್ನ ಮಗನ ಕರ್ಕೊಂಬರೋ ಅಷ್ಟರಲ್ಲಿ ಅಷ್ಟೆಲ್ಲ ಕೆಲಸಗಳು ಆಗಿತ್ತು. ಮಗ ಮನೆ ಬಂದು ನೋಡಿದೆ, ಮಗನ ಕರ್ಕೊಂಡು ಬಂದು ನೋಡಿದೆ ದೊಡ್ಡ ಮಗನ್ನ, ತುಂಬಾ ಖುಷಿಯಾಯಿತು. ಸಾಕು, ಇರೋಷ್ಟು ಸಾಕು ನನಗೆ. ಅಷ್ಟರಲ್ಲಿ ನಾನು ಮತ್ತೆ ಮನೆ ಕೆಲಸ ನಡೀತಾ ಇತ್ತು. ಇಷ್ಟೆಲ್ಲ ಮಧ್ಯದಲ್ಲಿ ನಾನು ಯಾರು ಅಜ್ಜಿಗೂ ಸಹ ಯಾರೋ ಏನೋ ಅಡುಗೆ ಮಾಡ್ತಾಯಿರಲ್ಲ, ನಾನೇ ಸಪ್ರೇಟಾಗಿ ಅಡುಗೆಗೆ ನಾನು ಅಜ್ಜಿಗೆ ಅಡುಗೆ ಮಾಡಿಕೊಡ್ತಾ ಇದ್ದೆ, ಮುದ್ದೆ ಮಾಡಿಕೊಡ್ತಾ ಇದ್ದೆ. ಎಕ್ಸ್ಟ್ರಾ ಮನೆಗಳಲ್ಲಿ ಹಾಳು ಕಾಳು ಬರ್ತಾರೆ, ನಾಲ್ಕು ಹಾಳು ಬಂದು ಸಡನ್ನಾಗಿ ನಾಲ್ಕು ಹಾಳು ಅಡುಗೆ ಆಗಬೇಕು, 5 ಹಾಳು ಅಡುಗೆ ಆಗಬೇಕು ಅಂತಂದರೆ ನಾನೇ ಅಡುಗೆ ಮಾಡಬೇಕಾಗಿತ್ತು. ನಾನು ಅವ್ರೇನು ಮಾಡ್ತಾ ಇರಲಿಲ್ಲ, ಹೊಟ್ಟೋಗ್ಬಿಡ್ತಿದ್ರು ರೂಮೊಳಗಡೆ, ಹೊಟ್ಟೋಗಿ ಕೂತ್ಕೊಂಬಿಡೋದು. ಈ ಪಕ್ಕದ ಮನೆ ಫ್ರೆಂಡ್ಸ್ಗಳು ಯಾವಾಗ ಆಗ್ತಾರೋ, ಈ ಹೆಣ್ಮಕ್ಳು ಕಾಲುವೆ ಬಟ್ಟೆ ತೊಳೆಯೋಕ್ಕೆ ಹೋದಾಗ ಈ ಫ್ರೆಂಡ್ಗಳನ್ನ ಯಾವಾಗ ಮಾಡ್ಕೋತಾರೋ ಅವತ್ತೇ ಮನೆ ಹಾಳು ಅಂತಲೇ ತಿಳ್ಕೊಳ್ಳಿ. ಹಳ್ಳಿಗಳ ಕಡೆ ನಾನು ಹೇಳ್ತಾ ಇರೋದು, ಆದರೆ ಅವ್ರಿಗೆ ಗೊತ್ತಿಲ್ಲ ಜೀವನ ಏನು ಅಂತಂತಂದರೆ, ಮನೇನ ಹಾಳು ಮಾಡಿಬಿಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇರಲಿಲ್ಲ ಇವರಿಗೆ. ಈ ಥರ ಅವರು ಏನಕ್ಕೂ ಬರ್ತಿರಲಿಲ್ಲ. ಕಾಫಿಗಳು ಮನೆಯಲ್ಲಿ ಕಾಫಿ ಮಡಗಿದ್ರೆ 1 ಗ್ಲಾಸ್ 2 ಗ್ಲಾಸ್ ಮಡಗೋ ಹಾಗಿಲ್ಲ, ಕಡಿಮೆ ಅಂದ್ರೂ 3-4 ಲೀಟರ್ ಕಾಫಿ ಮಾಡಬೇಕಾಯಿತು. ಆ ಥರ ಅಷ್ಟು ಜನ ನಮ್ಮ ಮನೆಯಲ್ಲಿ ಇದ್ವಿ. ಯಾರು ಏನೇ ಬರಲಿ, ಏನೇ ಇದಾಗಲಿ, ಎಲ್ಲ ನಮ್ಮನೇ ಕರಿತಿದ್ರು. ಎಲ್ಲಿದೆಯಾ ಮಗ, ತಾಯಿ ಬಾರವ್ವ, ಇಷ್ಟು ಜನ ಬಂದಿದ್ದಾರೆ, ಒಂಚೂರು ಮುದ್ದೆ ಮಾಡಿಬಿಡವ, ಒಂಚೂರು ಅನ್ನ ಮಾಡಿಬಿಡವ, ಅವ್ರು ಒಂಚೂರು ಊಟ ಕೊಟ್ಬಿಡವ. ಈ ರೀತಿ ಈ ಮೇಲು ವಯಸ್ಸು ಈಗ ಒಂದು ಕೆಲಸ ಮಾಡಿ ಇರೋದೇ ಬೇರೆ, ಇಡೀ ಜವಾಬ್ದಾರಿಗಳನ್ನ ನಮ್ಮ ತಲೆಗಂಟಿಸ್ತಾರೆ ನೋಡಿ, ಅದ್ರ ಜವಾಬ್ದಾರಿನೇ ಬೇರೆ. ಹಾಗನ್ಬಿಟ್ಟು ನನ್ನ ಮನೆ ಯಜಮಾನಿ ಅಲ್ಲ, ಯಜಮಾನಿಕೆ ವಹಿಸ್ಕೊಂಡಿಲ್ಲ. ಎಲ್ಲದಕ್ಕೂ ನಾವು ಒಂದು ಮಾತಾಡಿದೆ, ಮರು ಮಾತಾಡಿದೆ, ಆಯಿತು ಮಾಡ್ತೀನಿ, ಲೇಟ್ ಆಯಿತು, ಆಯಿತು ಆಯಿತು, ಇನ್ನೊಂದು 5 ನಿಮಿಷ ಕೂತ್ಕೊಳ್ಳಿ, ಒಂದು 10 ನಿಮಿಷ ಕೂತ್ಕೊಳ್ಳಿ, ಈ ಥರ ಒಂದು ಸಮಾಧಾನ
ಸಮಾಧಾನವಾಗಿ ಮಾತಾಡೋದಿದೆಯಲ್ಲ, ಅದರಿಂದ ನಾವು ಎಲ್ಲರಿಗೂ ಅಚ್ಚುಮೆಚ್ಚು ಆಗಿಬಿಡ್ತೀವಿ ಖಂಡಿತವಾಗ್ಲೂ. ನಿಮ್ಮ ಕೋಪ ಬರಲ್ವಾ ಅಂತಂದರೆ ಖಂಡಿತ ಬರುತ್ತೆ. ನಾನು ಯಾವಾಗ ಕೋಪ ಮಾಡ್ಕೊಂಡಿದ್ದು ಗೊತ್ತಾ, ನಾನು ಹೊಟ್ಟೆಲಿರೋ ಮಗುನ ಆಡ್ಕೊಂಡಾಗ ನಾನು ಕೋಪ ಮಾಡ್ಕೊಳ್ಳಿಲ್ಲ. ನನ್ನ ಮಗನಿಗೆ ನನ್ನ ಎರಡನೇ ಪ್ರೆಗ್ನೆನ್ಸಿ ಆದಾಗ ನನ್ನ ಮಗನಿಗೆ ಮಾತು ಬರ್ತಿರಲಿಲ್ಲ. ನನ್ನ ಎರಡನೇ ಮಗನಿಂದಲೇ ನನ್ನ ಮಗ ದೊಡ್ಡ ಮಗ ಮಾತನ್ನು ಕಲ್ತಿದ್ದು, ಎರಡನೇ ಮಗನೇ ನಾನು ದೊಡ್ಡ ಮಗನಿಗೆ ಮಾತನ್ನು ಹೇಳಿಕೊಟ್ಟಿದ್ದು. ಮಾಗತ್ತು ಬರದೇ ಇರತಕ್ಕಂಥ ಮಗುಗೆ ಆಡ್ಕೊಳ್ತಾ ಇದ್ರು. ನಾನು ಹೇಳಿಲ್ವಾ ಆ ಫಿಲಮ್ ನೋಡಲಿಲ್ವಾ, ಹಂಗೆ ಆಯಿತು ನೋಡೋ. ಸೋದರ ಮಾವನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿನ್ನ ಮಗ ಮೂಗಾದ, ಕಿವುಡಾದ, ಪೆದ್ದ ಆದ, ದಡ್ಡ ಆದ, ಈ ರೀತಿ ಎಲ್ಲ ಮಾತುಗಳನ್ನು ನನ್ನ ಕೇಳಬೇಕಾಯಿತು. ಪರವಾಗಿಲ್ಲ ಅಂದ್ಕೊಳ್ಳಿ, ನನ್ನ ಮಗ ಮಾತಾಡ್ತಾನೆ. ಯಾಕೆಂದರೆ ನನ್ನ ಅಜ್ಜಿ ತಾತ ನನ್ನ ತಾಯಿ ಅಂತ ಕರೀತಾ ಇದ್ರು. ಲೇ ಮಗ ತಾಯಿ ಏನು ಮಾಡ್ತಿದ್ಯಾವ, ಬಾರವ ಒಂದು ಲೋಟ ಕಾಫಿ ಮಾಡ್ಕೊಂಡು ಅಂತ ಕರೆಯೋರು. ನನ್ನನ್ನು ಯಾವಾಗಲೂ ಹಾಗೆ ಕರೀತಾ ಇದ್ದುದು. ನನ್ನ ಮಗನ ನನ್ನ ತಾಯಿ ಅಂತಲೇ ಕರೀತಾ ಇದ್ದ, ತಾಯಿ ಊತ ಅಂತ ಕರೀತಾ ಇದ್ದ. ಏನಾದ್ರು ಸುಸು ಮಾಡಬೇಕಾರು ಹ್ಞೂ ಹ್ಞೂ ಅಂತಿದ್ದ, ನೀರು ಬೇಕಾದ್ರೂ ನೀ ಅಂತಿದ್ದ. ಕಿವುಡ ಮೂಗ ಆದರೆ ಹಾಗೆಲ್ಲ ಮಾತಾಡೋಕ್ಕಾಗುತ್ತ? ಆ ನಂಬಿಕೆ ನನಗೆ ಇತ್ತು. ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಕಿವುಡ ಅಲ್ಲ ಮೂಗ ಅಲ್ಲ ಅನ್ನೋ ನಂಬಿಕೆ ನನ್ನ ಚೆನ್ನಾಗಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಹಾಡ್ಕೊಳ್ಳೋರು ಇದ್ದಾರೆ, ನಮ್ಮಿಂದನೇ ತಪ್ಪು ಅಂತ ತೋರಿಸಿ ಮನೇನ ಡಿವೈಡ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಥವ್ರೇ ಎರಡೇ ಒಳಗೆ ಹೆಂಗಿರಬೇಕು ಹೇಳಿ, ಕಂಡರೂ ಕಾಣಿಲ್ಲ, ಕೇಳಿದರೂ ಕೇಳಿಲ್ಲ ಅಂತ ಇರಬೇಕು. ಅಜ್ಜಿ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನನ್ನ ಕಿವಿ ತನಕ ಯಾವುದೇ ಕಾರಣಕ್ಕೂ ತರಬೇಡ ಅಂತ. ಅದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದರು, ಯಾಕೆಂದರೆ ಒಂದು ಸಲ ತಡ್ಕೊಳೋಕ್ಕಾಗದೆ ಅವನ ಹತ್ರ ಹಿಂಗೆಲ್ಲ ಮಾತಾಡ್ತಾರೆ ಅಂದಾಗ ನೀನೇನಾದ್ರೂ ಮಾತನ್ನು ನನ್ನ ಕಿವಿ ಹತ್ರ ಬಂದು ತೊಗೊಂಡ್ಬಂದರೆ ನಾನೇ ಜೀವಂತವಾಗಿರೋದಿಲ್ಲ, ಮೊಮ್ಮಗಳನ್ನ ಮದುವೆ ಮಾಡಿಕೊಂಡು ಮನೆ ಒಡೆದೋಯ್ತು ಅಂತ ಹಾಡ್ಕೋತಾರೆ, ನೀನು ಏನೇ ಕಷ್ಟ ಬಂದರೆ ಸಹಿಸ್ಕೋಗ್ಬೇಕು, ನೀನು ಕಾಲಾದೇಶ ಬರತನಕ ಅಂತ ಹೇಳಿದರು. ಆ ಕಾರಣಕ್ಕೆ ನಾನು ಏನೂ ಮಾತಾಡ್ತಿರಲಿಲ್ಲ. ಎರಡನೇ ಮಗನ ಇದರಲ್ಲಿ ಬಾಣಂತನಕ್ಕೆ ಹೋದೆ. ದೊಡ್ಡ ಮಗನಿಗೆ ಸ್ನಾನ ಮಾಡಿಸೋರು ಇರಲಿಲ್ಲ, ಊಟ ಊಟ ಸರಿಯಾದ ಟೈಮ್ ಊಟ ಕೊಡೋರು ಇರಲಿಲ್ಲ. ಆದರೆ ದೊಡ್ಡ ಮಗ ಹೇಗೆ ಗೊತ್ತಾ, ಎಲ್ಲ ಮಕ್ಕಳು ಥರಲ್ಲ, ಅವ್ನ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಅವ್ನ ಪಾಡಿಗೆ ಅವನು ಆಟಾಡ್ಕೊಂಡಿರ್ತಿದ್ದ, ಯಾವತ್ತೂ ಯಾರಿಗೂ ಗುಳಾಕೊಂಡನಲ್ಲ, ಚಿಕ್ಕ ಪಾಪುಯಿಂದನೂ ಅಷ್ಟೇ ನಮಗೆ ಹೊಟ್ಟೆ ಉರಿಸ್ತಾನಲ್ಲ. ಒಟ್ಟಿನಲ್ಲಿ ಹೊಟ್ಟೆ ತುಂಬ ಊಟ, ಟೈಮ್ ಮೂರು ಟೈಮ್ ಕರೆಕ್ಟಾಗಿ ಊಟ ಕೊಟ್ಬಿಟ್ರೆ ಏನಿಲ್ಲ, ಮಧ್ಯೆ ಮಧ್ಯೆ ತಿನ್ನೋದಿಲ್ಲ ಅವನು, ನಂಗೆ ಅದು ಬೇಕು ಇದು ಬೇಕು ಕುರುಕಲು ತಿನ್ನಬೇಕು ಅಂತ ಕೇಳಲಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಾಡಿಸ್ಬಿಟ್ರೆ ಸಾಕಾಗಿತ್ತು. ಆದರೆ ಅವ್ರು ಯಾರೂ ಅದನ್ನು ಮಾಡ್ತಿರಲಿಲ್ಲ. ನಿಜಕ್ಕೂ ಸ್ನೇಹಿತರೆ, ನಾನು ಒಂದು ದಿನದ ಕೆಲಸ ಅಲ್ಲ ಇದು, ಹೇಳ್ತೀನಿ ಕೇಳಿ. ನಾನು ಹುಟ್ಟಿದಾಗಿನಿಂದ ಅವರು ನಮ್ಮ ಮನೆಗೆ ಸೊಸೆ ಬಂದಾಗ ತನಕ ಅವ್ರು ಹಾಕ್ಕೊಂಡಿರೋ ಬಟ್ಟೆ, ಅವ್ರ ಮಕ್ಕಳದು ಕಕ್ಕ ಬಟ್ಟೆ, ಉಚ್ಚೆ ಬಟ್ಟೆ, ಅವ್ರ ಗಂಡನ ಬಟ್ಟೆಗಳು, ಅವ್ರ ಬಟ್ಟೆಗಳು ಎಲ್ಲನೂ ತೊಳಿತಿದ್ದೀನಿ. ಅದು ಒಂದಿನದ ಕೆಲಸ ಅಲ್ಲ, ಒಂದಿನ ಕೆಲಸ ಮಾಡಿಬಿಟ್ಟು ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಸ್ಕೂಲ್ ಬಿಟ್ಟ ತಕ್ಷಣ 4:30 ಸ್ಕೂಲ್ ಬಿಡ್ತಾ ಇತ್ತು. ಅವು ಕರೆಕ್ಟಾಗಿ ಕಾಲುವೆ ಹತ್ರ ಹೊಟ್ಟೋಗ್ತಿತ್ತು. ಮನೆಗೆ ಬಂದು ಬ್ಯಾಗ್ ಇಟ್ಬಿಟ್ಟು ಕಾಲುವೆ ಹತ್ರ ಹೋಗಿದ್ದೆ ಬಟ್ಟೆ ತೊಳಿಗೆ ಹೋಗುವಂದಾಗ ನಾವು ಹೋಗ್ತಿದ್ವಿ. ನಾನು ಸೋಪ್ ಹಚ್ಕೊಟ್ರೆ ಅವ ವಾಶ್ ಮಾಡ್ತಾಯಿತ್ತು, ಅವ ಸೋಪ್ ಹಚ್ಕೊಟ್ರೆ ನಾನು ಉಜ್ಜಾಗ್ತಾ ಇದ್ದೆ, ಜಲಸಾಗ್ತಾ ಇದ್ದೆ, ಹೊತ್ಕೊಂಡು ಮನೇಲಿ ಇಡ್ತಾ ಇದ್ದು, ಬಟ್ಟೆ ತೊಳಿತಾ ಇದ್ದು, ಉಚ್ಚೆ ಬಟ್ಟೆ ಅಂತಿರಲಿಲ್ಲ, ಕಕ್ಕ ಬಟ್ಟೆ ಅಂತಿರಲಿಲ್ಲ, ಎಲ್ಲನೂ ತೊಳಿತಾ ಇದ್ವಿ. ಅದೇ ಅವರಿಗೆ ಆ ಒಂದು ಕೃತಜ್ಞತೆ ಭಾವನೆ ಇರಲಿಲ್ಲ, ಆ ಭಾವನೆಯೇ ಇರಲಿಲ್ಲ ಅವರಲ್ಲಿ. ಹೋಗಿದ್ದಾಳೆ ಬಾಣಂತನಕ್ಕೆ, ಒಂಚೂರು ಸ್ನಾನ ಮಾಡ್ಸೋಣ, ಮಗು ಗೊಣ್ಣೆ ಒರೆಸೋಣ, ಒಂಚೂರು ಕಕ್ಕ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೊಂಚೂರು ತೊಳ್ಕೊಳ್ಳೋಣ ಅನ್ನೋದೇ ಇರಲಿಲ್ಲ. ಅದು ಕಕ್ಕ ಮಾಡೋಡು ಬಂದು ನಿಂತಿದ್ರು ನನ್ನ ಹೋಗ ಬಂದೇ ತೊಳಿಬೇಕಾಗಿತ್ತು, ನನ್ನ ತಾತ ಬಂದೇ ತೊಳಿಬೇಕಾಗಿತ್ತು. ಅದು ಪಾಪ ಕೆರ್ಕೊಂಡು ನಿಂತ್ಕೊಂಡಿರೋದು, ಸೊಳ್ಳೆ ಕಚ್ಚಿಸ್ಕೊಂಡು ಸುಮ್ಮನೆ ಹಿಂಗೆ ನಿಂತಿರೋದು. ಯಾಕೋ ನಾನು ಬಣತನಕ್ಕೆ ಹೋದ್ಮೇಲೆ ನನ್ನ ಮಗ ಸಣ್ಣ ಆದ, ಮತ್ತೆ ಒಂದು 2-3 ತಿಂಗಳು ಬಿಟ್ಟು ನಾನು ನೋಡೋಕ್ಕಿಂತ ಮಗನ ಕರ್ಕೊಂಡು ಬಂದರು, ಕನವರಿಸ್ತಾ ಇದ್ದಾನೆ ಅಂತ. ತುಂಬಾ ಸಣ್ಣ ಆಗಿದ್ದ, ಹೋಗ್ತೀಯಪ್ಪ ಊರಿಗೆ ಅಂತಂದ ಗಳಕ್ಕೆ ಶುರು ಮಾಡಿಬಿಟ್ಟ. ಆದರೂ ಸಮಾಧಾನ ಮಾಡಿ ಕಳಿಸಿದ್ವಿ. ಒಂದು ದಿನ ಊಟ ಮಾಡ್ದ್ಯಾ ಮಗನೇ ಅಂತ ಕೇಳಿದ್ದಾರೆ, ಊಟ ಮಾಡಿಲ್ಲ ಅಂತ ಹೇಳಿದ್ದಾನೆ. ನಾನೇ ಹಾಕ್ಕೊಟ್ಟಿದ್ದೀನಲ್ಲ ಅಂತಂದ್ಬಿಟ್ಟು ದೊಡ್ಡ ಎರಡನೇ ವರ್ಗಿ ತಿನ್ಬಿಟ್ಟಿದ್ದಾರೆ, ತೊಡೆ ಹತ್ರ ಗಿಂಡ್ಬಿಟ್ಟಿದ್ದಾರೆ. ನಮ್ಮ ತಾತ ಸ್ನಾನ ಮಾಡಿಸೋದಕ್ಕೆ ಹೋದಾಗ ಯಾರು ಮಾಡಿದ್ದು ಅನ್ನೋದಕ್ಕೆ ದೊಡ್ಡಮ್ಮ ಅಂತ ತೋರಿಸಿದ್ದಾನೆ. ಅವ್ರು ಕೇಳಿದ್ದಾರೆ, ಊಟನೇ ಹಾಕ್ಕೊಟ್ಟಿಲ್ಲ ಅಂತೆ, ನೀನು ಹೊಟ್ಟೆ ಹಸು ಅಂತ ಅಂತಿದ್ದಾರೆ, ನಿನಗೆ ಎಷ್ಟು ಹಾಕ್ಕೊಟ್ರು ಅಷ್ಟೇ ನಿನಗೆ ಅಂತಂದ್ಬಿಟ್ಟು ಗಿಂಡ್ಬಿಟ್ಟಿದ್ದಾರೆ. ಅದು ಹೆಂಗೆ ಆಗಬೇಡ ತಾಯಿ ಆಗಿರೋಳಿಗೆ. ಇದೆಲ್ಲ ನನ್ನ ಮನಸ್ಸಲ್ಲಿತ್ತು. ಎರಡನೇ ಮಗ ಬಾಣತನ ಮುಗಿಸ್ಕೊಂಡು ಬಂದಮೇಲೆ ಇನ್ನೂ ಉಲ್ಟಾ ಪಲ್ಟಾ ಮಾತಾಡೋದಕ್ಕೆಲ್ಲ ಶುರು ಮಾಡಿದ್ರು. ಮೊದಲನೇದಕ್ಕೆ ಮಾತು ಬರಲ್ಲ, ಈಗ ಎರಡನೇದು ಹೊತ್ಕೊಬಂದಿದ್ದಾಳೆ, ಹೊಟ್ಟೆ ಹೊತ್ಕೊಂಡು ಬಂದಿದ್ದಾಳೆ, ಇನ್ನೇನಾದ್ರೂ ಅಪ್ಪ ಅಮ್ಮ ಇದ್ದಿದ್ದಾರೆ, ಇನ್ನೂ 4 ಮಕ್ಕಳು ಇರ್ತಿದ್ಲೇನೋ, ಗಂಡನ ಕೈಯಲ್ಲಿ ದುಡಿಯೋದೇ ಇಲ್ಲ, ಏನೂ ಇಲ್ಲ, ನನ್ನ ಗಂಡ ಆದರೆ ಬಡ್ಡಿ ವ್ಯವಹಾರ ಮಾಡ್ತಾರೆ, ನನ್ನ ಗಂಡ ಆದರೆ ದುಡಿತಾರೆ ಅನ್ನೋದೆಲ್ಲ ಇತ್ತು. ಆದರೆ ಒಂದು ನಮ್ಮ ದೊಡ್ಡವ್ರ ಗೀತೆ ಮಾತಾಡಬೇಕಾಗೇ ಇರಲಿಲ್ಲ. ಯಾಕೆಂದರೆ ನಮ್ಮ ಮೊದಲನೇ ಮಗನಿಗೆ ಅಲ್ಸರ್ ಅಂತ ಅಂದ್ಬಿಟ್ಟು 2 ಆಪ್ರೇಷನ್ ಆಗಿತ್ತು, ಪೈಲ್ಸ್ ಅಂತ ಅದೊಂದು 3 ಆಪ್ರೇಷನ್ ಆಗಿತ್ತು. ಅವರಿಗೆ ಏನೇನೋ ಪ್ರಾಬ್ಲಮ್ಗಳು ಇದ್ರೂ ಅವ್ರ ಮಾತಿಗೇನು ಕಮ್ಮಿ, ಆ ಮನುಷ್ಯ ದುಡಿತಾನೇ ಇರಲಿಲ್ಲ, ಅದಕ್ಕೇನು ಕಮ್ಮಿ ಇರಲಿಲ್ಲ. ಆದರೂ ಸಹ ಅವರು ಅಷ್ಟೆಲ್ಲ ಮಾತಾಡೋರು. ಅಷ್ಟೊತ್ತಿಗಾಗಲೇ ಎರಡನೇ ಮಗನ ಮನೆಗೆ ಬರುವಾಗಲೇ ನಾನು ಎರಡನೇ ಮಗನ ಮನೆಗೆ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಾಗ ಅವರು ಆಲ್ರೆಡಿ ಡಿವೈಡ್ ಆಗಲಿಕ್ಕೆ ರೆಡಿ ಮಾಡ್ಕೊಂಬಿಟ್ಟಿದ್ರು.
ಏನಂತ ನಾನು ಸಪ್ರೇಟಾಗಿ ಹೊರಗಡೆ ನಾನು ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ಕೋತೀನಿ ಅಂತ ದೊಡ್ಡವ್ರ ರೀತಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅವರಿಂದ ಅಡುಗೆ ಮಾಡ್ಕೊಂಡು ನೆಮ್ಮದಿಯಾಗಿ ತಿಂದ್ರಾ? ಇಲ್ಲ, ದೊಡ್ಡವ್ರ ಗೀತಿಗೆ ಗಂಟ್ಲು ಆಪ್ರೇಷನ್ ಆಯಿತು, ಬಿದ್ದು ಸೊಂಟ ನೋವು ಮಾಡಿಕೊಂಡ್ರು. ತುಂಬದ ಮನೇನ ಒಡೆದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರೂ ಮಾತಾಡಿಸ್ತಿರ್ಲಿಲ್ಲ. ಅದು ಆಗಂದ್ಬಿಟ್ಟು ನಾವು ಬಿಡೋಕ್ಕಾಗುತ್ತಾ? ಆಪ್ರೇಷನ್ ಆಗಿ ಹಾಸ್ಪಿಟಲಿದ್ದಾರೆ, ಆ ಚಿಕ್ಕ ಚಿಕ್ಕ ಮಕ್ಕಳುಗಳು ಏನು ಮಾಡ್ತಾರೆ? ಅವಳಿಗಂತೂ ನನ್ನ ಹೊರಗಿತಿ ಮಗಳು ನನ್ನೇಜವಳೆ, ಅದು ಅವಳಿಗೆ ಅಡುಗೆ ಏನೂ ಮಾಡೋಕ್ಕೆ ಬರ್ತಿರಲಿಲ್ಲ. ಆದರೂ ನಮ್ಮನ್ನೆಲ್ಲ ಮಾತೇ ಆಡಿಸ್ತಿರಲಿಲ್ಲ ಅವರು. ನಾನೇನು ಮಾಡುವೆ, ನಮ್ಮ ಮಾವನಿಗೆ ನನ್ನ ಕೈ ಸಾಂಬಾರು ಅಂದರೆ ತುಂಬ ಇಷ್ಟ, ನಮ್ಮ ಮಾವನಿಗೆ, ದೊಡ್ಡ ಮಾವನಿಗೆ. ಪಾಪ ಮಕ್ಕಳಿಗೆ ಏನು ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ನಾನೇನು ಮಾಡುವೆ, ಸಾಂಬಾರೆಲ್ಲ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಅವ್ರ ಮನೆಯ ಆ ರೂಮ್ ಇದೆಯಲ್ಲ ಆ ಬಾಗಿಲಿಗೆ ಇಟ್ಬಿಟ್ಟು ಬರ್ತಿದ್ದೆ. ನಮ್ಮ ಎರಡನೇ ಅವ್ರ ಗೀತಿ ಮತ್ತು ನಮ್ಮ ದೊಡ್ಡ ಮಾವ ಎಲ್ಲ, ಎರಡನೇ ಮಾವ ಎಲ್ಲ ಬಯ್ಯೋರು, ಯಾಕೆ ಅವ್ರು ಮಾತಾಡ್ಸಲ್ವಲ್ಲ, ನೀನೇ ತೊಗೊಂಡೋಗಿಡ್ತಿ ಅಂತ. ಅವ್ರು ಯಾರು? ನಮ್ಮ ಮನೆಯವರೇ ತಾನೆ. ಅವ್ರು ಮಾತಾಡ್ಸಲ್ಲ ಅಂದ್ರೆ ನಾವು ಬಿಡೋಕ್ಕಾಗುತ್ತಾ? ಅವ್ರ ಅಮ್ಮನಿಗೇನೋ ಬುದ್ಧಿ ಇಲ್ಲ, ಬೇರೆ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ, ನಾವು ಮಾಡೋಕ್ಕಾಗುತ್ತೆ, ನಾವಿರೋ ತನಕ ನಾನು ಮಾಡ್ತೀನಿಯಪ್ಪ ಅಂದ್ಬಿಟ್ಟು ಅವ್ರ ಬಟ್ಟೆಗಳನ್ನ ವಾಶ್ ಮಾಡ್ಕೊ. ಅವರು ನಮ್ಮ ಬಟ್ಟೆ ಆ ಥರ ಮಾಡಿದ್ರು ಅಂದ್ರೆ ನಾವು ಮಾಡೋಕ್ಕಾಗುತ್ತಾ ಹೇಳಿ? ದೇವ್ರ ಮೆಚ್ಚುತ್ತಾನ? ಭಗವಂತ ನಮ್ಮ ಮಕ್ಕಳಿಗೂ ಕೊಡಲಿ ಕಣಪ್ಪ ಆಯಸ್ಸನ್ನು, ನಾನು ಅನುಭವಿಸಿರೋದು ಬೇಡ, ನನ್ನ ಮಕ್ಳಿಗೆ ಒಳ್ಳೇದು ಮಾಡಲಿ ಕಣಪ್ಪ. ಆ ಥರ ನಾನು ಮನಸ್ಥಿತಿ ಇಟ್ಕೊಂಡು ಆ ಮಕ್ಳಿಗೆ ಮಾಡಿದೆ. ಪರವಾಗಿಲ್ಲ, ಅವರು ಈಗಲೂ ಸಹ ಅವ್ರಿಗೆ ಕೂರೋಕ್ಕಾಗಲ್ಲ, ನಿಂತ್ಕೊಂಡೇ ಎಲ್ಲಾದರೂ ಹೋಗಬೇಕು, ಇಲ್ಲ ಮಲಗೇ ಇರಬೇಕು, ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇವತ್ತಿಗೂ. ಆ ನೆಮ್ಮದಿಯಾಗಿ ಅವರು ಡಿವೈಡ್ ಆದ್ರೂ ನೆಮ್ಮದಿಗೆ ಇರೋಕ್ಕಾಗಲಿಲ್ಲ. ಈ ಇಷ್ಟೆಲ್ಲ ಮಧ್ಯದಲ್ಲಿ ನನ್ನ ಮನೆ ಫಿನಿಷಿಂಗ್ ಆಯಿತು, ನಾವು ಹಳೆ ಮನೇನೂ ಆಲ್ಟ್ರೇಷನ್ ಮಾಡಿಸಿದ್ರು, ಎಲ್ಲ ಆಯಿತು. ಗೃಹಪ್ರವೇಶ ಎಲ್ಲ ಆಯಿತು. ಗೃಹಪ್ರವೇಶದಲ್ಲಿ ತುಂಬ ಚೆನ್ನಾಗಿ ಗೃಹಪ್ರವೇಶ ಮಾಡಿದ್ವಿ, ಎಲ್ಲ ಆಯಿತು. ಗೃಹಪ್ರವೇಶ ದಿನ ಬಂದಿದ್ದೆ ಸರಿ, ನಾನು ಮತ್ತೆ ಹಳೆ ಮನೆಗೆ ಹೋಗಲಿಲ್ಲ, ನನಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಸರಿ, ಅವತ್ತು ದಿನವೇ ಎಲ್ಲ ಡಿವೈಡ್ ಮಾಡಿಬಿಡೋಣ, ಇನ್ನೇನು ಗೃಹಪ್ರವೇಶ ಆಗಿ ಒಂದು 4-5 ದಿನ ಆಗಿದೆ, ಡಿವೈಡ್ ಮಾಡಿಬಿಡೋಣ ಅಂತಂದರು. ಗೃಹಪ್ರವೇಶ ಅದೇ ಒಂದು ದಿನ ಆದರೆ ಮಾರನೇ ದಿವಸಕ್ಕೆ ನಾವು ನಾನ್ ವೆಜ್ ಮಾಡಿದ್ವಿ. ಅದಾದ ಒಂದು ವಾರಕ್ಕೆ ಡಿವೈಡ್ ಆಗೋದಕ್ಕಿಂತ ಅಜ್ಜಿ ನನಗೆ ಕರೆದ್ರು, ನನಗೇನು ಬೇಡ, ನೀನು ಅವ್ರಿಗೆಲ್ಲನೂ ಬಿಟ್ಬಿಟ್ಟು ಬರೀ ಕೈ ಬಿಸ್ಕೊಂಡು ಬಾ ಸಾಕು ನನಗೆ ಅಂತಂದ್ವಿ. ಆಮೇಲೆ ಅಜ್ಜಿ ಇಲ್ಲ, ಅವರು ನನಗೆ ಹಸು ಬೇಕು, ದನ ಬೇಕು, ಕರ ಬೇಕು, ನನ್ನ ಗಾಡಿ ಬೇಕು, ನನ್ನ ಸ್ಕೂಟ್ರ್ ಬೇಕು ಅಂತೆಲ್ಲ ತೊಗೊಂಡ್ರು. ನಾವೇನೂ ಕೇಳಿಲ್ಲ, ನಾವೇನೂ ತೊಗೊಳ್ಳಿಲ್ಲ ಸ್ನೇಹಿತರೆ. ನನ್ನ ಅಜ್ಜಿ ನನಗೆ ಏನು ಕೊಟ್ಟರೋ ನನಗೆ ಅದೇನೇ ನಾನು ತೊಗೊಂಡಿದ್ದು. ನಿಜಕ್ಕೂ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ನಾನು ಯಾವತ್ತೂ ಕೇಳಿದೋಳಲ್ಲ. ನನ್ನ ಅಜ್ಜಿ ನನ್ನ ಕೈಯಾರ ನಿನಗೇನು ಕೊಟ್ಟರೋ ಅದೇ ನನ್ನ ಜೀವನ ಮಾಡಿದ್ದು. ಆದರೆ ಇಷ್ಟರೆಲ್ಲ ಮಧ್ಯದಲ್ಲಿ ಆಸ್ತಿನ ಕೇಳಿದರು, ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಅಂತ ಕೇಳಿದರು. ಆದರೆ ಯಾರಿಗೂ ನಮ್ಮ ತಾತ ಇಂಥವನು ಇಂಥ ಗದ್ದೆ ಮಾಡ್ಕೊಂಡು ಹೋಗ್ರಪ್ಪ, ಇಂಥವ್ನಿಗೆ ಗದ್ದೆ ಮಾಡ್ಕೊಂಡೋಗಿ ಅಂತ ಮಾತ್ರ ಹೇಳಿದರು. ಪಾಲು ಪಾರಿ ಕತ್ತನೆ ನಮ್ಮ ತಾತ ಸೈನು ಹಾಕ್ಕೊಳ್ಳಿಲ್ಲ, ಖಾತೆನೂ ಮಾಡ್ಕೊಳ್ಳಿಲ್ಲ. ಅಂಥ ಕಾಲ ಖಾತೆ ಮಾಡ್ಕೊಡ್ತೀನಿ ಬಿಡಪ್ಪ, ನೀನು ಭಾಗ ಆಗ್ಬೇಕು ತಾನೆ, ಹಾಗೆ ಇರತ್ತಾನೆ, ಇನ್ನೊಂದು ವರ್ಷ 1 ವರ್ಷ ಬಿಟ್ಬಿಟ್ಟು ನಾನು ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಆಗ ನಮ್ಮ ಎರಡನೇ ಮಾವ ಮತ್ತು ಮೊದಲನೇ ಮಾವ, ಹಾಂ ಹಾಂ ಹಾಂ, ಮನೆ ಹೊಸ ಮನೆ ಅನ್ಕೊಂಡು ಮಾಡ್ಕೊಂಡು ಹೋಗ್ತಿದ್ಯಾ, ನಿನ್ನ ಗಂಡನ ಕೈಯಲ್ಲಿ ಒಂದು ಚಡ್ಡಿ ಹೊಲಿಸ್ಕೊಳ್ಳೋಕ್ಕೂ ತಾಕತ್ತಿಲ್ಲ, ನಿನ್ನ ಗಂಡನಿಗೆ ಏನೂ ದುಡಿಮೆ ಮಾಡಲ್ಲ ಅಂತೆಲ್ಲ ಹಂಗಿಸಿದರು. ಇವತ್ತೇ ನಾನು ನನ್ನ ಗಂಡ ಹಾಗೇ ಇದ್ದಾರಾ ಅಥವಾ ನಮ್ಮ ಮನೆಯವರು ಏನಾದರೂ ಅವ್ರ ಕೈ ಕೆಳಗಡೆ ಬಿದ್ದಿದ್ದಾರಾ? ಖಂಡಿತ ಇಲ್ಲ ಸ್ನೇಹಿತರೆ. ಇನ್ನೂ 4 ಜನಕ್ಕೆ ನಮ್ಮ ಕೈಲಾದ ಸಹಾಯನ ಮಾಡಿಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ಈ ಥರ ಎಲ್ಲ ಹಂಗಿಸೋರು ನಮ್ಮನ್ನು. ಯಾವತ್ತು ನನ್ನ ಮಗನ ಮೇಲೆ ಅವರು ಕಿಡಿಗಾರಿದ್ರು, ನನ್ನ ಮಗನಿಗೆ ಯಾವತ್ತು ಗಿಂಡಿದ್ರು, ಯಾವತ್ತು ನನ್ನ ಮಗನಿಗೆ ಒಂದು ತನ್ನ ಕೊಡೋದಕ್ಕೆ ಹೊಟ್ಟೆ ಉರಿಸಿದ್ರು, ಅವತ್ತು ನಾನು ಚಂಡಿ ಚಾಮುಂಡಿ ಆಗಿದ್ದು. ನೀನು ಈ ಮನೆಗೆ ಸೊಸೆಯಾಗಿ ಬಂದಿದೀಯಾ, ನಾನು ನಿನ್ನಂತೆ ಬಂದಿದ್ದೀನಿ. ದೊಡ್ಡ ಸೊಸೆ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿನಗೆಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆಯಾ. ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ನೀನು ಯಾರು ಅಂತ ಸಿಡಿದೆದ್ದು ಬಿದ್ದಿದೆ. ಅದೇ ಫಸ್ಟು, ಅದೇ ಲಾಸ್ಟು. ಅವರು ನನ್ನ ಹತ್ರ ಏನೂ ಮಾತಾಡ್ತಿರಲಿಲ್ಲ. ಅವತ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಇಷ್ಟೊಂದು, ಅವತ್ತು ಕೊನೆ ನನ್ನ ಹತ್ರ ಅವರು ನನ್ನ ಮಗುನ ಒಡೆಯೋದು, ಬಡಿಯೋದು, ಹಿಂದೂ ತಿರುಗಿ ಮಾತಾಡೋದು, ಇಂಡೈರೆಕ್ಟಾಗಿ ಮಾತಾಡೋದು ಎಲ್ಲನೂ ಬಿಟ್ಟರು. ನಾವೆಷ್ಟು ತಲೆ ತಗಿಸ್ತೀವೋ ಅಷ್ಟು ನಮ್ಮ ತಲೆ ಮೇಲೆ ಕುಣಿತಾರೆ ಅನ್ನೋದು ನನಗೆ ಅವತ್ತು ನನಗೆ ಅರಿವಾಯಿತು. ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ರು ಸಹ 108 ಜನ ನೋಡ್ತಾರ ಆಡ್ಕೊಂಡ್ರು ಮನೆ ಚೆನ್ನಾಗಿಲ್ಲ ಅಂತ. ನಮ್ಮ ಮೊದಲನೇ ಓರ್ಗೀತಿಯ ಅಣ್ಣ ಒಂದೇ ಮಾತಂದ್ರು, ಅವರು KSRTC ಡಿಪಾರ್ಟ್ಮೆಂಟಲ್ಲಿ ಇರೋದು, ಇಲ್ಲ ಮಗ ನಿನಗೆ ಇಷ್ಟ ಆಯ್ತಾ ಈ ಮಗ ಈ ಮನೆ, ನೀನು ಭಾಳ ಬದುಕ್ತಿದ್ಯಾ, ನಿನಗೆ ಇಷ್ಟ ಆಯಿತು ಅಂದರೆ ನೀನು ಚೆನ್ನಾಗಿರೋ, ಯಾರು ಮಾತು ಕಟ್ಕೊಂಡೇನು ಅಲ್ಲಿ ಬೆಂದಿದೆಯಾ ಮಗ, ಇಲ್ಲಿ ಸುಖವಾಗಿರು ಅಂತಂದರು. ಅಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ, ಸ್ವಂತ ಅಣ್ಣ, ನಮ್ಮ ಮೊದಲನೇ ಹೊರಗಿದೆ ಸ್ವಂತ ಅಣ್ಣ, ನೀನು ಅಲ್ಲಿ ಬೆಂದು ಸಾಕಾಗಿದೆಯಾ ಮಗ, ನೀನು ಇಲ್ಲಾರೂ ನೆಮ್ಮದಿಯಾಗಿರುವಂಥ ಅವರಂಥವ್ರು ಅಂತಾರೆ ಅಂದರೆ ನೀವು ಯೋಚನೆ ಮಾಡ್ಬೋದು. ಹಾಗಾದರೆ ಅವ್ರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯನೇ ಇಲ್ವಾ ಅಂತಂದರೆ ಖಂಡಿತ ಇದೆ. ಯಾಕೆಂದರೆ ಹೇಳಿಕೆ ಮಾತುಗಳಿಂದ ನಮ್ಮ ದೊಡ್ಡವ್ರಿಗೆ ತಿಂದು ಚೇಂಜ್ ಆದರು ಅಂತಲೇ ಹೇಳ್ತೀನಿ. ನಾನು ಕೋಪ ಮಾಡ್ಕೊಂಡಿಲ್ಲ ಅಂತಂತಲ್ಲ, ಖಂಡಿತ ಕೋಪ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಕೋಪ ಮಾಡ್ಕೊಂಡಿದ್ದೀನಿ, ಸಿಟ್ಟು ಬಂದ ತಕ್ಷಣವೇ ಪಟ ಕೆಲಸ ಜಾಸ್ತಿ ಮಾಡ್ತಾ ಇದೆ, ಊಟ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ನನಗೆ ಸಿಟ್ಟು ಬಂದರೂ ಊಟ ಜಾಸ್ತಿ ಮಾಡ್ತೀನಿ, ಕೆಲಸ ಬೇಗ ಬೇಗ ಮುಗಿಸ್ತೀನಿ. ಈ ಥರ ನನ್ನ ಸಿಟ್ಟು ಬಂದರೆ ಹಿಂದೂ ತಿರುಗಿ ಯಾವತ್ತೂ ಮಾತಾಡ್ತಿರಲ್ಲ, ಅದೊಂದೇ ಕಾರಣ. ಅದಾದ ಮೇಲೆ
ನಾನು ಯಾವತ್ತೂ ನಾನು ಅವ್ರಿಗಿತ್ತೀಗ ನಿನ್ನಂತೆ ನನಗೂ ಅಧಿಕಾರ ಇದೆ ನೀನು ಯಾರು ಅಂತನೋ, ಅವತ್ತಿಂದ ಅವರು ಇಂಡೈರೆಕ್ಟಾಗಿ ಮಾತಾಡೋದೆಲ್ಲ ಬಿಟ್ಟರು, ಹಂಗ್ಸೋದನ್ನೆಲ್ಲ ಬಿಟ್ಟರು, ಬಾಯಿ ಬಂದಂಗಿಲ್ಲ ಅನ್ನೋದನ್ನೆಲ್ಲ ಬಿಟ್ಟರು. ಇಷ್ಟೆಲ್ಲ ಮಧ್ಯದಲ್ಲಿ ನಾವೆಲ್ಲ ಡಿವೈಡ್ ಆದ್ವಿ, ಹೊಸ ಮನೆಗೆ ಬಂದೆ. ಮುಂದಿನ ಕತೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.